ಕಡೆ ಹೋಗಬೇಕು ಬಸ್ ಸ್ಟ್ಯಾಂಡ್ ಕಡೆ ಹೋಗಬೇಕು ಬಲಗಡೆ ಇರತಕ್ಕಂತವರೆಲ್ಲರೂ ಬನ್ನಿ ಸೇರ್ಕೊಳ್ಳಿ ಆ ಕಡೆ ಎಲ್ಲ ಆ ಕಡೆ ರಸ್ತೆ ಆ ಕಡೆ ಇರುವಂತವರೆಲ್ಲರೂ ಸೇರ್ಕೊಳ್ಳಿ ಎಡಗಡೆ ಇರೋರೆಲ್ಲ ಸೇರ್ಕೊಳ್ಳಿ ರಸ್ತೆ ಬನ್ನಿ ಇಲ್ಲಿ ನಿಂತ್ಕೊಂಡಿರೋರು ಈಗ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂತ ಇಡೀ ರಾಜ್ಯವನ್ನ ಭಾರತೀಯ ಜನತಾ ಪಾರ್ಟಿ ಕಟ್ಟೋದ್ರಲ್ಲಿ ಬಹಳ ಪ್ರಮುಖ ಪಾತ್ರವನ್ನ ವಹಿಸಿರ್ತಕ್ಕಂತ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂತ ಮಾನ್ಯ ಶ್ರೀ ಗೋವಿಂದ ಕಾರಜೋಳ ಅವರು ಮಾತಾಡಬೇಕು ಅಂತ ವಿನಂತಿಯನ್ನ ಮಾಡ್ತೇನೆ ಅಧ್ಯಕ್ಷರಾದ ಸುರೇಶ್ ಗೌಡರವರೇ ಸಂಸದರಾದ ಮಾನ್ಯ ಶ್ರೀ ನಾರಾಯಣ ಸ್ವಾಮಿ ಅವರೇ ರವಿಕುಮಾರ್ ಅವರೇ ಮಂಜುನಾಥ್ ಅವರೇ ನರಸಿಂಹಮೂರ್ತಿ ಅವರೇ ಶ್ರೀರಂಗಯ್ಯ ಅವರೇ ಈ ಪ್ರಚಾರ ಸಭೆಯಲ್ಲಿ ಭಾಗವಹಿಸಿರತಕ್ಕಂತ ಯಾವತ್ತು ಅಣ್ಣ ತಮ್ಮಂದರೆ ಉಚ್ಚಯ್ಯ ಅವರೇ ಈ ಪ್ರಚಾರ ಸಭೆಯಲ್ಲಿ ಭಾಗವಹಿಸಿದ ಶ್ರದ್ಧೆಯ ತಾಯಂದಿರ ಮಾಧ್ಯಮದ ಪ್ರತಿನಿಧಿಗಳೇ ಬಂಧುಗಳೇ ದೇಶಕ್ಕೆ ಸ್ವಾತಂತ್ರ್ಯ ಬಂದು 70 ವರ್ಷ ಆಯ್ತು 70 ವರ್ಷದಲ್ಲೇ ತುಮಕೂರು ಜಿಲ್ಲೆಯ ಶಿರಾ ಕ್ಷೇತ್ರದಲ್ಲಿ ಒಂದು ಬಾರಿಯೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಅವಕಾಶ ಸಿಕ್ಕಿರಲಿಲ್ಲ ಇವತ್ತೆಲ್ಲ ತಮ್ಮನ್ನ ನೋಡಿದಾಗ विश्वास इवत नमक ओड बंधु अस्ट अल चुनाव उस्तुवारी नेतृत्व बेबल याबल कल 70 वर्ष स्वातंत्र इतिहास कांग्रेस डॉक्टर बाबा साहेब अंबेडकर हीनाय सोलस डॉक्टर बाबा साहेब अंबेडकर भारत रत्न प्रशस्तियों कांग्रेस को अस्ट अल बंधु निधन सदर्भली आर मूर और समाधि जगह को नीच पक्ष कांग्रेस पक्ष कांग्रेस पक्ष ना बेबल डॉक्टर बाबू जगजीवन प्रधानमंत्री आग बे अटल बिहारी वाजपेयी घोषणा मादा कुतंत्र ಸೋಲಿಸಿದವರು ಕಾಂಗ್ರೆಸ್ ನವರು ಬಂಧುಗಳ ಇತಿಹಾಸವನ್ನ ತಾವು ತಿಳ್ಕೊಳ್ಳಬೇಕು ತಂತ್ರ ಬಂದು 70 ವರ್ಷ ಆದರೂ ಕೂಡ ಬಡವರು ಬಡವರಾಗಿ ಉಳಿದ್ರು ದಲಿತರು ದಲಿತರಾಗಿ ಉಳಿದ್ರು ಯಾವುದೇ ಅಭಿವೃದ್ಧಿಯನ್ನ ಕಾಂಗ್ರೆಸ್ ನವರು ಮಾಡಲಿಲ್ಲ ಬಂಧುಗಳ ಇವತ್ತು ನರೇಂದ್ರ ಮೋದಿಜಿ ಅವರ ಸರ್ಕಾರ ಇವತ್ತು ನಮ್ಮ ಜನಾಂಗದವರಿಗೆ ಸಾಕಷ್ಟು ಅವಕಾಶವನ್ನು ಕೊಡಬೇಕು ಈ ಜನಾಂಗವನ್ನ ಮೇಲೆತ್ತಬೇಕು ಅನ್ನೋ ದೃಷ್ಟಿಯಿಂದ ಪ್ರತಿಯೊಬ್ಬ ಬಡವರಿಗೂ ಮನೆ ಸಿಗಬೇಕು ಅಂತಕಂತ ವಿಚಾರದಿಂದ ಇವತ್ತು ಕೇಂದ್ರ ಸರ್ಕಾರ ಮನೆ ಕೊಡತಕ್ಕಂತ ಕೆಲಸವನ್ನು ಮಾಡ್ತಾ ಇದೆ ಅಷ್ಟೇ ಅಲ್ಲದೆ ಉಜ್ವಲ ಯೋಜನೆಯಲ್ಲಿ ಪ್ರತಿ ಬಡವರ ಮನೆಗೂ ಕೂಡ ಗ್ಯಾಸ್ ಕೊಡತಕ್ಕಂತ ಕೆಲಸವನ್ನು ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಅವರು ಮಾಡಿದ್ದಾರೆ ಅಷ್ಟೇ ಅಲ್ಲ ಬಂಧುಗಳ ನಮ್ಮ ಸರ್ಕಾರ ಯಡಿಯೂರಪ್ಪನವರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಹಿಂದೆಯೂ ಕೂಡ ನಮ್ಮ ಜನಾಂಗಕ್ಕೆ ನ್ಯಾಯ ಒದಗಿಸಿಕೊಡತಕ್ಕಂತ ಕೆಲಸವನ್ನು ಮಾಡಿದ್ರು ಭಾಗ್ಯಲಕ್ಷ್ಮಿ ಬಾಂಡ್ ಆಗಿರಬಹುದು ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರಬಹುದು ಅನೇಕ ಯೋಜನೆಗಳನ್ನು ಜಾರಿಗೆ ತರುವುದರ ಮೂಲಕ ಇವತ್ತು ಭಾರತೀಯ ಜನತಾ ಪಕ್ಷ ದೀನದಲಿತರ ಉದ್ಧಾರಕ್ಕಾಗಿ ಇರತಕ್ಕಂತ ಪಕ್ಷ ಬಂಧುಗಳೇ ಇವತ್ತು ಕಾಂಗ್ರೆಸ್ನಲ್ಲಿ ನಮ್ಮ ಸಮಾಜದವರಿಗೆ ಯಾವುದೇ ಅವಕಾಶ ಇಲ್ಲ ಇವತ್ತು ಶಿರಾ ಕ್ಷೇತ್ರ ಅಷ್ಟೇ ಅಲ್ಲ ತುಮಕೂರಿನಲ್ಲಿ ಎರಡು ರಿಸರ್ವ್ ಕ್ಷೇತ್ರ ಇದ್ರು ಕೂಡ ಕಾಂಗ್ರೆಸ್ನವರು ನಿಮಗೆ ಒಂದು ಟಿಕೆಟ್ ಕೂಡ ಕೊಡಲಿಲ್ಲ ನಿಮಗೆ ಗೊತ್ತಿರಲಿ ಒಂದು ಟಿಕೆಟ್ ಕೂಡ ಕೊಡಲಿಲ್ಲ ನಾವು ಭಾರತೀಯ ಜನತಾ ಪಕ್ಷದಿಂದ ಹೊಚ್ಚಾಯನವರು ಕೊಟ್ಟಿದ್ದೇವೆ ಅವರು ಆಕಸ್ಮಿಕವಾಗಿ ಸೋತರು ಗೆಲ್ಲಲ್ಲ ಆದರೆ ಬಂಧುಗಳ ಮುಂದಿನ ದಿನಮಾನದಲ್ಲಿ ನಿಮ್ಮ ಈ ಉತ್ಸವವನ್ನು ನೋಡಿದಾಗ ಸುಮಾರು 4 ಲಕ್ಷ ಮತದಾರರು ಇರತಕ್ಕಂತ ತುಮಕೂರು ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಪೇಕ್ಷದ ಮುಂದೊಂದಿನ ಇಲ್ಲಿ ಭಾರತೀಯ ಜನತಾ ಪಕ್ಷದಿಂದ ನಿಮ್ಮ ಸಮಾಜದಿಂದ ಒಬ್ಬರು ಶಾಸಕರಾಗಬೇಕು ಅಂತಕಂತ
ಬಂಧುಗಳ ಇವತ್ತು ನಾರಾಯಣ ಸ್ವಾಮಿ ಅವರಿಗೆ ಅವಕಾಶ ಮಾಡಿಕೊಟ್ಟು ಭಾರತೀಯ ಜನತಾ ಪಕ್ಷ ಸಂಸದರನ್ನಾಗಿ ಮಾಡಿದೆ ಅಷ್ಟೇ ಅಲ್ಲ ಇವತ್ತು ಕಾಂಗ್ರೆಸ್ ನಲ್ಲಿ ಕೇವಲ ಒಬ್ಬರೇ ಒಬ್ಬರು ಶಾಸಕರಿದ್ದಾರ ನಿಮಗೆ ಗೊತ್ತಿರಲಿ ಇಲ್ಲಿ ನಾವು 6 ಜನ ಇದ್ದೇವೆ ನಾನು ಉಪಮುಖ್ಯಮಂತ್ರಿ ಇದ್ದೇನೆ ಸಂಸತ್ ಸದಸ್ಯರಿದ್ದಾರ ಬೆಂಬಲಿಸಬೇಕು ಅಂತಕ್ಕಂತ ವಿಚಾರವನ್ನ ಹೇಳ್ತಾ ಇದ್ದೇನೆ ಅಷ್ಟೇ ಅಲ್ಲ ನಾವು ಕೇಳಿದನೆ ಇವತ್ತು ನಮ್ಮನ್ನ ಉಪಮುಖ್ಯಮಂತ್ರಿ ಮಾಡಿ ಗೌರವಿಸತಕ್ಕಂತ ಕೆಲಸ ಮಾಡಿದೆ ಭಾರತೀಯ ಜನತಾ ಪಕ್ಷ ಅದಕ್ಕಾಗಿ ನಾನು ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡುತ್ತೇನೆ ದೇಶದಲ್ಲಿ ನರೇಂದ್ರ ಮೋದಿ ಜಿ ಅವರ ನಾಯಕತ್ವ ರಾಜ್ಯದಲ್ಲಿ ಯಡಿಯೂರಪ್ಪನವರ ನಾಯಕತ್ವಕ್ಕೆ ನಾವು ಬೆಂಬಲಿಸಬೇಕು ನಾವು ಭಾರತೀಯ ಜನತಾ ಪಕ್ಷ ಜೊತೆ ನಿರ್ಬೇಕ ಅನ್ನು ಸಂದೇಶವನ್ನು ಕೊಡುವುದಕ್ಕಾಗಿ ಇವತ್ತು ನಾವು ಕರೆದಿದ್ದೇವೆ ಬಂಧುಗಳೇ ತಮ್ಮ ಗೊತ್ತಿರಲಿ ನಾಳೆ 3ನೇ ತಾರೀಕಿಗೆ ನಡೆಯತಕ್ಕಂತ ಚುನಾವಣೆಯಲ್ಲಿ ತಾವೆಲ್ಲರೂ ಕೂಡ ತಪ್ಪದೆ ಭಾರತೀಯ ಜನತಾ ಪಕ್ಷದ ಗುರುತಾದಂತ ಕಮಲಕ್ಕೆ ಮತ ಹಾಕಬೇಕು ನಮ್ಮ ರಾಜೇಶ್ ಗೌಡರಿಗೆ ಆಶೀರ್ವಾದ ಮಾಡಿ ಆರಿಸ ತರಬೇಕು ಅಂತ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ಒಂದ್ಸರಿ ಜೋರಾಗಿ ಬಕೋಸಕ್ಕೆ ಹೋಗಬೇಕು ಇದುವರೆಗೆ ಮಾತಾಡಿದ್ದಕ್ಕಂತ ನಮ್ಮ ರಾಜ್ಯದ ನಾಯಕರಾಗಿರ್ತಕ್ಕಂತ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂತ ಗೋವಿಂದ ಕಾರಜೋಳ ಅವರಿಗೆ ಗೋವಿಂದ ಕಾರಜೋಳ ಅವರಿಗೆ ರಾಜ್ಯದಲ್ಲಿ ಗೋವಿಂದ ಕಾರಜೋಳ ಅವರನ್ನು ಉಪಮುಖ್ಯಮಂತ್ರಿ ಮಾಡಿದಂತ ನರೇಂದ್ರ ಮೋದಿ ಅವರಿಗೆ ಭಾರತ ಮಾತಾಕಿ ಯಡಿಯೂರಪ್ಪನ ಅವರಿಗೆ ಈಗ ಇದೇ ಸಮಾಜದ ಮತ್ತೊಬ್ಬರು ಸಂಸತ್ ಸದಸ್ಯರಾಗಿರ್ತಕ್ಕಂತ ನಮ್ಮೆಲ್ಲರನ್ನು ಸಂಘಟಿಸಿದಂತ ನಾರಾಯಣ ಸ್ವಾಮಿ ಅವರು ಮಾತಾಡಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ ಶಿರಾ ಉಪಚುನಾವಣೆ ಇಡೀ ಕ್ಷೇತ್ರದಲ್ಲಿ ಕಾಯಿದೆ ಇಡೀ ಕ್ಷೇತ್ರದಲ್ಲಿ ಪಕ್ಷದ ಚುನಾವಣೆ ಬಗ್ಗೆ ಜೆಡಿಎಸ್ ನವರು ಬೀದಿ ಬೀದಿಯಲ್ಲಿ ಮತಯಾಚನೆ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಶಿರಾ ಕ್ಷೇತ್ರದಲ್ಲಿ ಇರತಕ್ಕಂತ ಮಾದಿಗ ಸಮುದಾಯದ ಶಕ್ತಿ ಬಿಜೆಪಿ ನಿರೀಕ್ಷಣೆ ಮಾಡಿದಾಗ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ಅಂತ ನಳಿನ್ ಕುಮಾರ್ ಕಟೀಲ್ ಅವರು ಬರ್ತಾರೆ ಮಾದಿಗ ಮಾದಿಗರ ಸ್ವಾಭಿಮಾನಕ್ಕೆ ಗೌರವ ಬರೋ ರೀತಿಯಲ್ಲಿ ಬಂದಿದ್ದಕ್ಕಂತ ಎಲ್ಲ ಮಾದಿಗ ಅಭಿಮಾನಿಗಳಿಗೆ ವಿಶೇಷವಾಗಿ ನಮ್ಮ ಹೆಣ್ಮಕ್ಕಳು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು ನಮ್ಮ ಸಮಾಜದ ಬಂಧುಗಳು ಸ್ವತಂತ್ರ ಬಂದ ನಂತರ ಮೊಟ್ಟ ಮೊದಲ ಬಾರಿಗೆ ಭಾರತೀಯ ಜನತಾ ಪಕ್ಷದಲ್ಲಿ ಉಪಮುಖ್ಯಮಂತ್ರಿಗಳ ಸ್ಥಾನ ನೀಡಿದ್ದಕ್ಕಂತ ಯಡಿಯೂರಪ್ಪನವರಿಗೆ ಗೌರವ ಸಲ್ಲಿಸಬೇಕು ಗೋವಿಂದ ಕಾರಜೋಳ ಅವರ ದರ್ಶನ ಮಾಡಬೇಕೆಂದ ಬಂದಿದ್ದಕ್ಕಂತ ಮಾದಿಗ ಹೆಣ್ಣು ಮಕ್ಕಳಿಗೆ ವಿಶೇಷವಾದ ನಮನ ಸಲ್ಲಿಸುತ್ತೇನೆ ಈ ಭಾಗದ ನಮ್ಮ ನಾಯಕರಾಗಿದ್ದಂತ ಸುರೇಶ್ ಗೌಡರು ಮಾತಾಡ್ತಾರೆ ಮಣ್ಣಣ್ಣವರು ಈಗಾಗಲೇ ಮಾತಾಡಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ನಾಯಕ ರಾಜ್ಯದ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳು ಎಂಎಲ್ಸಿ ಆಗಿದ್ದಂತ ರವಿಕುಮಾರ್ ಅವರು ಉಪಸ್ಥಿತರಿದ್ದಾರೆ ಈ ವೇದಿಕೆಯಲ್ಲಿ ಈ ಸಮುದಾಯದ ಸೇರ್ಪಡೆಗೆ ಕಾರಣಭೂತರಾಗಿರ್ತಕ್ಕಂತ ಜಿಲ್ಲಾ ಪಂಚಾಯತಿಯ ಉಪಾಧ್ಯಕ್ಷ ಅಂತ ನಸೀಮುದ್ದಿ ಅವರು ವೇದಿಕೆ ಮೇಲೆ ಹಾಸನಾಗಿದ್ದಾರೆ ಮತ್ತೊಬ್ಬ ನಮ್ಮ ಮುಖಂಡರು ಜನಾನರಾಗಿ ಮಧು ಕ್ಷೇತ್ರದ ದೇವರು ಅಂತ ನಿರೀಕ್ಷೆ ಮಾಡಿದ್ದಕ್ಕಂತ ಸನ್ಮಾನ್ಯ ಮಾಸ್ಟರ್ ಮೂರ್ತಿ ಅವರು ವೇದಿಕೆಯಲ್ಲಿದ್ದಾರೆ ಗಂಗಣ್ಣ ಶಾಸಕರಾಗಿ ಮಾಜಿ ಶಾಸಕರಾದಂತ ಗಂಗಣ್ಣ ಮನೆಯಲ್ಲಿದ್ದಾರೆ ನಿಮ್ಮನ್ನು ಕೂತು ಮಾತಾಡಿದ್ದಕ್ಕಂತ ಮೈಸೂರಿನ ಹುಲಿ ಪ್ರತಾಪ್ ಸಿಂಹ ಅವರು ತಮ್ಮನ್ನು ಕೂತು ಮಾತಾಡಿದ್ದಾರೆ ವೇದಿಕೆಯಲ್ಲಿ ನಮ್ಮ
ಬೆಳಗಾದವರವರು ಲಕ್ಕಪ್ಪನವರು ನಮ್ಮ ಪೆದ್ದಣ್ಣವರು ಬೇಕರಿತಕ್ಕಂತ ನಮ್ಮ ಹುಚ್ಚಿನವರು ಎಲ್ಲರೂ ಇದ್ದಾರೆ ತಮ್ಮನ್ನು ಕೊರತು ನಾನು ಬಹಳ ಭಾಷಣಗಳನ್ನ ನೋಡಿದ್ದೇನೆ ಇವತ್ತು ಬೆಳಗ್ಗೆ ಬಹಳ ಮಾರ್ಮಿಕವಾಗಿ ಅದಕ್ಕಿಂತ ಈ ರಾಜ್ಯದ ಕರ್ನಾಟಕದ ಮತದಾರ ಕಾಂಗ್ರೆಸ್ ಅವರ ನಿಲುವುಗಳನ್ನ ಕಾಂಗ್ರೆಸ್ ಅವರ ನಿಲುವನ್ನ ಕಾಂಗ್ರೆಸ್ ಅವರ ಆಡಳಿತದಲ್ಲಿ ಮಾಡಿದಕ್ಕಂತ ಅನೇಕ ಹಗರಣಗಳ ಬಗ್ಗೆ ಯಾವ ರೀತಿ ಬೇಲ್ ಮೇಲೆ ಕರ್ನಾಟಕದಲ್ಲಿ ಓಡಾಡ್ತಾ ಇದ್ದಾರೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಯಾವುದೇ ಜನರ ಸಮಸ್ಯೆಗೆ ಪರಿಹಾರವನ್ನು ಕೊಡದೆ ಕಣ್ಣೀರು ಹಾಕ್ತಾ ಇದ್ದಂತ ಮುಖ್ಯಮಂತ್ರಿಗಳ ಬಗ್ಗೆ ಹಿಂದೂಗಳ ನಾಯಕ ಅಂತ ಹೇಳಿ ಯಾವುದೇ ಸಮಸ್ಯೆ ಪರಿಹಾರ ಕೊಡದ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಬಗ್ಗೆ ನಮ್ಮ ಕಟೀಲ್ ಅವರು ಬಹಳ ಪ್ರಜ್ಞಾಪೂರ್ವಕವಾಗಿ ಮತದಾರರ ಮನಸ್ಸನ್ನ ಹೃದಯವನ್ನ ಗೆಲ್ಲುವ ರೀತಿಯಲ್ಲಿ ಮಾತಾಡಿದ್ದಾರೆ ಅವರ ಗಮನಿಂದ ಸಲ್ಲಿಸುತ್ತೇನೆ ಸಮಾಜದ ಬಗ್ಗೆ ಮಾತಾಡ್ತಾರೆ ಒಂದು ನಿಮಿಷ ಕಾರ್ಯಕ್ರಮ ಆಗುವಾಗ ಯಾರು ಡಿಸ್ಟರ್ಬ್ ಮಾಡಬೇಡಿ ನಮ್ಮ ಮೇಲೆ ಒಂದು ವಿಶ್ವಾಸ ಇದೆ ನಮ್ಮ ಸಮಾಜದ ಬಂಧುಗಳು ಯಾವುದೇ ಕಾರ್ಯಕ್ರಮ ಆದಾಗ ಶಿಸ್ತಿನ ಸಿಪಾಯಿಗಳು ಯಾವ ಪಕ್ಷಕ್ಕೆ ಗೌರವವನ್ನ ಪ್ರೀತಿಯನ್ನ ವಿಶ್ವಾಸವನ್ನ ತೋರಿಸ್ಕೊಳ್ತಾರೆ ಆ ಪಕ್ಷ ಗೆಲ್ತದೆ ಅಂತ ಹೇಳಿ ಇಲ್ಲಿ ಕನ್ನಡಕ್ಕೆ ತೋರಿಸ್ಕೊಂಡಿದ್ದಾರೆ ಕರ್ನಾಟಕದಲ್ಲಿ ಬಿಜೆಪಿ ಆಡಳಿತ ಇದೆ ಅಂತ ಹೇಳಿದ್ರೆ ಮಾಧ್ಯಮದವರಲ್ಲ ಈ ರಾಜ್ಯದ ಜನ ಮಾತಾಡ್ತಾರೆ ಈ ರಾಜ್ಯದ ಜನ ಅಲ್ಲ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು कांग्रेस सोटा सोल के कारण मादिगर नं ओट मादिगर ये तीर्मान कड़े अभ्यर्थी कहते आ सरकार वर्ष नोड़ी ದೇಶ ಅನೇಕ ಪ್ರಧಾನಿಗಳನ್ನು ನೋಡಿದೀವಿ ಯಾವದೇ ಪ್ರಧಾನಿ ಈ ದೇಶದ ದಲಿತ ಹಿಂದುಳಿದವರಿಗೆ ಶೌಚಾಲಯಗಳಿಲ್ಲದೆ ಬಹಿದ್ದಿಗೆ ಹೋಗಬೇಕಾದ್ರೆ ಫುಟ್ಪಾದಲ್ಲಿ ಬೀದಿಯಲ್ಲಿ ಹೊಲಕೊಳ್ತಾ ಅಂತ ಹೇಳಿ ಅಂತ ಏಕೈಕ ಪ್ರಧಾನಿ ನರೇಂದ್ರ ಮೋದಿ ಅವರು 8000 ಕುಟುಂಬಗಳಿಗೆ ಶೌಚಾಲಯ ಕೊಟ್ಟಂತ ಪ್ರಧಾನಿ ನರೇಂದ್ರ ಮೋದಿ ಅದು ವಿಶೇಷವಾಗಿ ತಿಳಿಸಿದೆ 8 ಕೋಟಿ ಯಾವ ದಲಿತರು ಯಾವ ಸಮಾಜದವರು ಹಿಂದುಳಿದವರು ಅನೇಕರಿಗೆ ಗ್ಯಾಸ್ ಅನ್ನು ನೋಡಿ ಉಳ್ಳವರ ಮನೆಯಲ್ಲಿ ಗ್ಯಾಸ್ ಇದೆ ದಲಿತರ ಮನೆಯಲ್ಲಿ ಬಡವರ ಮನೆಯಲ್ಲಿ ಗ್ಯಾಸ್ ಅನ್ನು ಯಾಕೆ ಉರಿಬೇಕು ಹೆಂಗ ಅಡಿಗೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ ಆ ಶಕ್ತಿ ನಮಗೆ ಇಲ್ಲದಾ ಇದ್ದಾಗ 8 ಕೋಟಿ ಕುಟುಂಬಗಳಿಗೆ ಗ್ಯಾಸ್ ಅನ್ನು ಕೊಟ್ಟಂತ ಮಾನವ ನರೇಂದ್ರ ಮೋದಿ ಅನೇಕರಿಗೆ ದಲಿತರಿಗೆ ಬ್ಯಾಂಕ್ ಖಾತೆಗಳು ಇಲ್ಲಿಲ್ಲ ಬ್ಯಾಂಕ್ ಖಾತೆ ಹೋಗಬೇಕು ಅಕೌಂಟ್ ತೆರಿಬೇಕು ಅಕೌಂಟ್ ತೆರೆದ್ರೆ ಮಾತ್ರ ಹಣ ಬರ್ತದೆ ಯಾರಿಗೂ ಹರಿವಿಲ್ಲ ಈ ದೇಶದ ದಲಿತ ಈ ದೇಶದ ಹಿಂದುಳಿದವ ಜನತನ ಮುಖಾಂತರ ಬ್ಯಾಂಕ್ ಅನ್ನು ತೆರಬೇಕು ಆ ಬ್ಯಾಂಕ್ ಖಾತೆಗೆ ಪ್ರತಿ ಬಡವರಿಗೆ ಹಣ ಕೊಟ್ಟೆ ಅಂತ ಪ್ರಧಾನಿ ಏಕೈಕ ಪ್ರಧಾನಿ ನರೇಂದ್ರ ಮೋದಿ ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಬೈಸ್ಕಲ್ ಇರಬಹುದು ಭಾಗ್ಯಲಕ್ಷ್ಮಿ ಇರಬಹುದು ನಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಹೆಚ್ಚು ಮಾಡಿ ಇರಬಹುದು ನಮ್ಮ ಮಕ್ಕಳು ಓದುವಂತ ಆಸ್ತಿಗಳನ್ನ ಮುರಾಜಿ ದೇಸಾಯಿ ಕಿತ್ತೂರು ರಾಣಿ ಶಾಲೆಗಳನ್ನ 15 ಕೋಟಿ ಈರಟ್ಟಗಳನ್ನ ಕಟ್ಟುವ ಮುಖಾಂತರ ಶೈಕ್ಷಣಿಕ ಕ್ರಾಂತಿ ಮಾಡಿದಂತ ಏಕೈಕ ಸರ್ಕಾರ ಭಾರತೀಯ ಜನತಾ ಪಕ್ಷದ ಸರ್ಕಾರ ಜಗಜೀವನ್ ರಾವ್ ಪ್ರಧಾನಿ ಮಾಡಿಲ್ಲ ಅಲ್ಲ ಸರ್ ಕಾಂಗ್ರೆಸ್ ಅವರು ನಮಗೆ ಪ್ರತಿ ಸಾರಿ ನಮ್ಮ ಸಮಾಜವನ್ನ ನಿಮ್ಮ ಸಮಾಜವನ್ನ ಮುಖ್ಯಮಂತ್ರಿ ಮಾಡ್ತೇವೆ ಗೆಲ್ಲವರೆಗೂ ಮುಖ್ಯಮಂತ್ರಿ
ಗೆದ್ದ ನಂತರ ಎಡಗಾಲಲ್ಲಿ ಸಮಾಜವನ್ನು ಒಟ್ಟಂತ ಏಕೈಕ ಪಕ್ಷ ಕಾಂಗ್ರೆಸ್ ಪಕ್ಷ ಅಂತ ಮಾತಾಡ್ತಾರೆ. ಈ ರಾಜ್ಯದ ಹಿಂದುಳಿದ ಪರವಾಗಿ ಅನೇಕ ಯೋಜನೆ ಕೊಟ್ಟಂತ ಯಡಿಯೂರಪ್ಪನವರು ಇವತ್ತು ಬೇಕಾಗಿದೆ. ಆದರೆ ಬಹಳ ವಿಚಾರ ಮಾತಾಡಬೇಕಾಗಿದೆ. ಅದು ವಿಶೇಷವಾಗಿ ಈ ರಾಜ್ಯದಲ್ಲಿ ಮಾದಿಗರು ಸದಾಶಿವವಾಗಿದ್ದ ಬಗ್ಗೆ ಕರ್ನಾಟಕ ರಾಜ್ಯದ ಮಾದಿಗರ ಕಣ್ಣು ವಿಧಾನಸೌಧ ಕಡೆಗೆ ಸಿದ್ದರಾಮಯ್ಯರವರು ಮುಖ್ಯಮಂತ್ರಿ ಆಗಿದ್ದಾಗ ಒಬ್ಬಳಿಯಲ್ಲಿ 1.5 ಲಕ್ಷ ಮಾದಿಗರ ಸೇನೆ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಕರೆಸಿ ವೇದಿಕೆ ಮೇಲೆ ಆಂಜನೇಯರು ಕುರ್ಚಿ ಕೊಟ್ಟು ಮಾದಿಗರ ಬಗ್ಗೆ ಮಾತಾಡಿ ಅಂತ ಹೇಳಿದಾಗ ನಾನು ನಿಮ್ಮ ಬಗ್ಗೆ ಮಾತಾಡೋದು ಅಂತ ಹೇಳಿ ಮಾದಿಗರನ್ನ 1.5 ಲಕ್ಷ ಸೇರಿದ ಮಾದ ತಿರಸ್ಕಾರ ಮಾಡಿ ಕುರ್ಚಿಯನ್ನ ಇಲ್ಲ ಅಂತ ಸಿದ್ದರಾಮಯ್ಯರಿಗೆ ಕೋಟ್ ಹಾಕ್ತೀರೋ? ಈ ರಾಜ್ಯದಲ್ಲಿ ಸದಾಶಿವ ಆಯೋಗ ವರದಿ ನನ್ನ ಟೇಬಲ್ ಗೆ ಬರಬೇಕಂತ ಹೇಳಿ 14 ಕೋಟಿಯನ್ನು ಕೊಟ್ಟು ಆ ವರದಿಯನ್ನು ತರಿಸ್ಕೊಂಡಂತ ಯಡಿಯೂರಪ್ಪನಿಗೆ ಓಟ ಹಾಕಬೇಕು, ಕಮಲಕ್ಕೆ ಓಟ ಹಾಕಬೇಕು. ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಇವತ್ತು ಪಂಚಮಶಾಲೆಯ ಸ್ವಾಮೀಜಿಗಳು ಎಸ್ಟಿ ಸಮಾಜಕ್ಕೆ ಇದು ಹೇಗೆ ಮೀಸಲಾತಿ ಕೊಡಬೇಕಿದೆ ಅಂತ ದಂಡಿ ನಡೀತಾ ಇದೆ. ಮತ್ತೊಂದು ಕಡೆ ವಾಲ್ಮೀಕಿ ಸಮಾಜದವರು ಎಸ್ಟಿಯನ್ನ 7% ಅಂತ ಚರ್ಚೆ ಆಗ್ತಾ ಇದೆ. ಮತ್ತೊಂದು ಕಡೆ ಕುರುಬ ಸಮಾಜದವರು ಎಸ್ಟಿ ಸಮಾಜಕ್ಕೆ ರಿಸರ್ವೇಶನ್ ಕೊಡಕ್ ಮತ ಕೇಳ್ತಾ ಇದ್ದಾರೆ. ನಾವು ರಿಸರ್ವೇಶನ್ ಹೊಸದಾಗಿ ಕೊಡಬೇಡಿ ಸ್ವಾಮಿ, ನಮಗೆ ಮಾದಿಗರಿಗೆ ಹೊಸ ಮೀಸಲಾತಿ ಅವಶ್ಯಕತೆ ಇಲ್ಲ. ಯಾವ ಸಮಾಜ ಸ್ವಾತಂತ್ರ್ಯ ಪೂರ್ವದಿಂದ ಸ್ವಾತಂತ್ರ್ಯ ನಂತರ ಮೀಸಲಾತಿ ಇದೆ ಆ ಮೀಸಲಾತಿ ಮಾದಿಗರ ಮನೆ ಮಾಡಲಿಕ್ಕೆ ತರಬೇಕಾದ್ರೆ ಸದಾಶಿವ ಆಯೋಗ ಜಾರಿಗೆ ಅದನ್ನ ಅನೇಕರು ಗೋವಿಂದ ಕಾರಜೋಳ ಬಗ್ಗೆ ನನ್ನ ಬಗ್ಗೆ ನೋಡ್ತಾ ಇದ್ದಾರೆ. ಅನೇಕ ನಮ್ಮ ಸಮುದಾಯದ ಬಂಧುಗಳ ಬಾಳಿಗೆ ಮನೆ ಬಾಗಿಲಿಗೆ ಬಂದಿದ್ದಾವೆ. ಕಟೀಲ್ ಅವರು ಮಾತಾಡ್ತಾರೆ, ನಾವು ನಿಮ್ಮನ್ನ ಮೋಸ ಮಾಡಿ ನಿಮ್ಮನ್ನ ವಂಚನೆ ಮಾಡಿ ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಹಾಕಿ ಅಂತ ಕೇಳೋದಿಲ್ಲ. ಈ ಎಲ್ಲ ಗೊಂದಲಗಳ ಒತ್ತಡಗಳ ಮಧ್ಯೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದ ಯಡಿಯೂರಪ್ಪನವರು ಅನೇಕ ಸಾರಿ ಹೇಳ್ತಾ ಇದ್ದಾರೆ, ಈ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಹಿಂದುಳಿದ ಪರವಾಗಿ ದಲಿತಕ್ಕೆ ಹೋಗಿ ನಿಂತಿದ್ದಾರೆ, ಮುಂದೆ ನಿಲ್ತಾರೆ ಅಂತ ವಿಶ್ವಾಸವನ್ನು ಇಟ್ಕೋಬೇಕಂತ ಹೇಳಿ ಈ ವೇದಿಕೆ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೇನೆ. ತಾವೆಲ್ಲ ಈ ಶಿರಾ ಉಪಚುನಾವಣೆಯಲ್ಲಿ ರಾಜೇಶ್ ಗೌಡರನ್ನು ಬೆಂಬಲಿಸ್ತೇವೆ, ಬಿಜೆಪಿಯನ್ನು ಗೆಲ್ಲಿಸ್ತೇವೆ. ಯಾವ ಯಾವ ಕಡೆ ಮಾದಿಗರ ಬೂತ್ ಇದೆ ಆ ಮಾದಿಗರ ಬೂತ್ಗಳಲ್ಲಿ 99% ಭಾರತೀಯ ಜನತಾ ಪಕ್ಷಕ್ಕೆ ಮತ ಹಾಕ್ತೇವೆ. ಸದಾಶಿವ ಜೊತೆಗೆ ನಿಮ್ಮ ಬೆಂಬಲ ಇರಬೇಕು. ಅದಕ್ಕೆ ನಾಯಕತ್ವ ಈ ಭಾಗದಲ್ಲಿ ಎಲ್ಲರೂ ಓಟ್ ಹಾಕಿದ್ದಾರೆ, ಎಲ್ಲ ವರ್ಗದ ಜನ ಓಟ್ ಹಾಕಿದ್ದಾರೆ. ಆದ್ರೆ ತುಳಿತಕ್ಕೆ ಒಳಗಾಗಂತ ಸಮಾಜದ ಮಧ್ಯೆ ಸಮಾಜದ ನಾಯಕತ್ವವನ್ನು ನಾನು ಕೊನೆಯ ಉಸಿರಿಗೆ ತಮ್ಮ ಜೊತೆ ಇದ್ದೇನೆ. ಆ ವರದಿ ಜಾರಿಗೆ ಈ ಚುನಾವಣೆಯಲ್ಲಿ ಬಿಜೆಪಿ ಹಾಕೋ ಮತ ಹಾಕೋದ್ ಮುಖಾಂತರ ನಮ್ಮ ಶಕ್ತಿ ಪ್ರದರ್ಶನ ಭಾರತೀಯ ಜನತಾ ಪಕ್ಷದ ನಾಯಕರ ಸ್ವಾಭಿಮಾನದ ಸಂಕೇತವಾಗಿ ಈ ಚುನಾವಣೆಯಲ್ಲಿ ಬಿಜೆಪಿಯನ್ನ ಬೆಂಬಲಿಸೋದ್ ಮುಖಾಂತರ ರಾಜೇಶ್ ಗೌಡ ಗೆಲ್ಲಿಸೋದ್ ಮುಖಾಂತರ ಮಾದಿಗರು ಶಿರಾ ಕ್ಷೇತ್ರದಲ್ಲ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ವಿರುದ್ಧ ಎಂದು ಸೋತೋರಿಸ್ಕೊಡ್ಬೇಕಂತ ಹೇಳಿ ಪ್ರಾರ್ಥನೆ ಮಾಡಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್. ಈಗ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತ ಭಾರತ ಮಾತಾಕಿ ಅಲ್ಲಿ ಹಿಂದ್ಗಡೆ ನಿಂತ್ಕೊಂಡಿರುವಂತವ್ರು ಒಂಚೂರು ಮುಂದೆ ಬನ್ನಿ, ಜೋರಾಗ್ತಾ ಎತ್ತಬೇಕು ಭಾರತ ಮಾತಾಕಿ. ಭಾರತೀಯ ಜನತಾ ಪಾರ್ಟಿಯ ಈ ಚುನಾವಣೆ